ಎಲ್ರಿಗೂ ನಮಸ್ಕಾರ. ವೇದಿಕ ರೂಟ್ಸ್ಗೆ ಸ್ವಾಗತ, ಸುಸ್ವಾಗತ. ಶಿವರಾತ್ರಿಯ ಪ್ರಯುಕ್ತ ಪಂಚಲಿಂಗ ಸ್ತೋತ್ರವನ್ನ ಕೇಳೋಣ. ಇದನ್ನ ಹೇಳಿದವರಿಗೆ ಕೇಳಿದವರಿಗೆ ಪಂಚ ಮಹಾಪಾತಕ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ದೇವ ಕಾಶಿ ವಿಶ್ವೇಶ್ವರನಿಗೆ ಸೋಮವಾರದ ಅಭಿಷೇಕ, ಅನ್ನಪೂರ್ಣೆ ಅರಿಶಿನ ಸೇವೆ ನೋಡುವ ಬನ್ನಿ, ನೋಡುವ ಬನ್ನಿ. ಹಾಲು ಮೊಸರು ಬೆಣ್ಣೆ ತುಪ್ಪ ಸಕ್ಕರೆಯು ಜೇನು ತುಪ್ಪ ಚೂತ ದಾಳಿಂಬ ವೃಕ್ಷ ಹೊಸ ಫಲಗಳು, ಹೊಸ ಫಲಗಳು. ಖರ್ಜೂರ ದಾಳಿಂಬೆ ದ್ರಾಕ್ಷಿ ಕದಳಿ ಪಂಚಾಮೃತಗಳಿಂದ ದೇವದೇವನಿಗಭಿಷೇಕ ಮಾಡಿ ಪೂಜೆ ಮಾಡಬೇಕು. ಅನ್ನಪೂರ್ಣೆ ಅರಿಶಿನ ಸೇವೆ ನೋಡುವ ಬನ್ನಿ, ನೋಡುವ ಬನ್ನಿ. ಸಹಸ್ರ ಬಿಲ್ವೆ ತುಂಬೆ ಹೂವು ಪದ್ಮ ಪುಷ್ಪ ಪಾರಿಜಾತ ಮರುಗ ಮಲ್ಲಿಗೆಯು ಜಾಜಿ ಸುರಗಿ ಸೇವಂತಿಗೆ, ಸುರಗಿ ಸೇವಂತಿಗೆ. ಪರಿ ಪರಿ ವಿದಧಿ ಪುಷ್ಪ ಧೂಪ ದೀಪ ನೈವೇದ್ಯ ನಿರಂಜನ ಮಂತ್ರ ಪುಷ್ಪ ಮಾಡಿ ಪೂಜೆ ನೋಡಬೇಕು, ಮಾಡಿ ಪೂಜೆ ನೋಡಬೇಕು. ಹೂವಿನ ಪಲ್ಲಕ್ಕಿಯೊಳಗೆ ಪಾರ್ವತಿ ಸಮೇತನಾಗಿ ಶೃಂಗಾರದಿಂದಲೇ ಸ್ವಾಮಿ ಸವಾರಿ ಹೊರಟ, ಸವಾರಿ ಹೊರಟ. ಅಲ್ಲಲ್ಲಿ ಫಲಪುಷ್ಪಗಳು ಭಕ್ತ ಜನರ ಭಜನೆಯಿಂದ ಉತ್ಸಾಹದಿ ಬರುವ ಕಾಶಿ ವಿಶ್ವೇಶ್ವರನ ನೋಡುವ ಬನ್ನಿ, ನೋಡುವ ಬನ್ನಿ. ತಾಳ ಮದ್ದಳ ಮೇಲೆ ಮುರಡಿ ತಾಳ ಮೇಳಗಳಿಂದ ಹೊಳೆವ ನಂದಿ ಧ್ವಜಗಳಿಂದ ಛತ್ರಿಗಳಿಂದ, ಛತ್ರಿಗಳಿಂದ. ಚೆಲುವ ಚಾಮರಗಳಿಂದ ಭಕ್ತ ಜನರ ಭಜನೆಯಿಂದ ಉತ್ಸಾಹದಿ ಬರುವ ಕಾಶಿ ವಿಶ್ವೇಶ್ವರನ ನೋಡುವ ಬನ್ನಿ, ನೋಡುವ ಬನ್ನಿ. ಬಾಲ ಗಂಗೆ ಎಂಬೋಳು ಕಿರೀಟ ರತ್ನ ಕುಂಡಲವು ಜಾಜಿ ಮುತ್ತು ಪಚ್ಚೆ ಪದಕ ಹಾರ ಪದಕವು, ಹಾರ ಪದಕವು. ನೀಲಾದ ನೀರಜವಲ್ಲಿ ನೋಟಕ್ಕೆ ಶೃಂಗಾರವಾಗಿ ಶೃಂಗಾರದಿಂದ ಸ್ವಾಮಿ ಸವಾರಿ ಹೊರಟನು, ಸವಾರಿ ಹೊರಟನು. ಪಂಚಲಿಂಗ ಸ್ತೋತ್ರವನ್ನು ಹೇಳಿ ಕೇಳಿದವರಿಗೆ ಪಂಚ ಮಹಾಪಾತಕವು ಪರಿಹಾರವು, ಪರಿಹಾರವು. ದೇವ ಕಾಶಿ ವಿಶ್ವೇಶ್ವರನಿಗೆ ಸೋಮವಾರದ ಅಭಿಷೇಕ ಅನ್ನಪೂರ್ಣೆ ಅರಿಶಿನ ಸೇವೆ ನೋಡುವ ಬನ್ನಿ, ನೋಡುವ ಬನ್ನಿ, ನೋಡುವ ಬನ್ನಿ. ಈ ಪಂಚಲಿಂಗ ಸ್ತೋತ್ರವನ್ನ ಪ್ರತಿ ಸೋಮವಾರ ಹೇಳಿದವ್ರಿಗೆ ಅಥವಾ ಕೇಳೋರಿಗೆ ಪಂಚ ಮಹಾಪಾತಕ ಪರಿಹಾರ ಆಗತ್ತೆ. ಅದರ ಜೊತೆಯಲ್ಲಿ ಶಿವರಾತ್ರಿ ದಿವಸ ಕಾರ್ತಿಕ ಮಾಸದಲ್ಲಿ ಕೂಡ ಕೇಳಿದ್ರೆ ಅತ್ಯಂತ ಮಹಾ ಪುಣ್ಯ ಲಭಿಸತ್ತೆ.